ಪ್ರಸಂಗಗಳಲ್ಲಿ ಮೇಲೆ ಹೇಳಿದ ಬಾಹ್ಯ ಆಚರಣೆಯ ಕೆಲವು ಪ್ರತೀಕಗಳನ್ನು ಬಿಟ್ಟರೆ ಉಳಿದಂತೆ ಇನ್ನೂ ಹತ್ತಾರು ಸಂಗತಿಗಳನ್ನು ಪ್ರಾಸಂಗಿಕವಾಗಿ ಗುರುತುಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ಅವುಗಳಲ್ಲಿ ರಾಜ್ಯದ ಭೌಗೋಳಿಕ ಗಡಿಗೆರೆಯೂ ಒಂದು. ಈ ಗಡಿಗೆರೆ ಒಂದು ರಾಜಕೀಯ ನಿರ್ಧಾರವೆಂದು ಗಮನಿಸಿದ್ದೇವೆ. ಭೂಪಟದಲ್ಲಿ ನಾವು ಕಾಣುವ ಆ ಗೆರೆಗಳಿಗೆ ಯಾವ ಜೀವಂತಿಕೆಯ ಮಿಡಿತವೂ ಇರುವುದಿಲ್ಲ. ಆದರೆ ಆ ಗೆರೆಗಳನ್ನು ನಮ್ಮ ಸಾಮುದಾಯಿಕ ಆಸ್ತಿ ಎಂದು ಅದರ ಇಂಚಿಂಚನ್ನು ರಕ್ಷಿಸುವುದು ಎಲ್ಲ ಕನ್ನಡಿಗರ ಕರ್ತವ್ಯವೆಂದು ಹೇಳಲಾಗುತ್ತದೆ. ಕಾಲಕಾಲಕ್ಕೆ ಅಂತಹ ಉದ್ದೀಪಕ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತದೆ. ಈ ಗಡಿಗೆರೆಗಳು ಜನಸಮುದಾಯಗಳ ನಡುವೆ ಹೊರೆಯುವ ಗೋಡೆಗಳು. ಈ ಗೋಡೆಗಳು ಕಲ್ಪಿತವಾದರೂ ಅವುಗಳಿಗೆ ಸಾಮಾಜಿಕ ಆರ್ಥಿಕ ವಾಸ್ತವವಿರುತ್ತದೆ. ಅವುಗಳ ಆಸುಪಾಸಿನಲ್ಲಿ ಜೀವಿಸುವ ಜನರ ದೈನಿಕ ಲಯಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಇವು ಪ್ರಭಾವಿಸುತ್ತವೆ. ಆದರೆ ಒಟ್ಟು ಭಾಷಾ ಸಮುದಾಯ ಈ ಅನುಭವದ ವ್ಯಾಪ್ತಿಯಲ್ಲಿ ನಿಲುಕುವುದಿಲ್ಲ. ಆದರೂ ಭಾವನಾತ್ಮಕವಾಗಿ ಒಂದು ಸ್ವ ಮತ್ತು ಇನ್ನೊಂದು ಅನ್ಯ ಎಂಬ ಚೌಕಟ್ಟನ್ನು ರೂಪಿಸಲಾಗುತ್ತದೆ. ಈ ಸ್ವ ಅನ್ಯದ ಪರಿಕಲ್ಪನೆ ಇಂತಹ ಸಂದರ್ಭಗಳಲ್ಲಿ ಆಳುವ ವ್ಯವಸ್ಥೆಗೆ ಅನುಕೂಲಕರ ಪರಿಕರವಾಗಿ ಮಾರ್ಪಡುತ್ತದೆ. ಕರ್ನಾಟಕದ ಸಂದರ್ಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರ, ಕರ್ನಾಟಕ ತಮಿಳುನಾಡು, ಕರ್ನಾಟಕ ಆಂಧ್ರಪ್ರದೇಶ, ಕರ್ನಾಟಕ ಕೇರಳ, ಕರ್ನಾಟಕ ಗೋವಾ ಎಂಬ ಸ್ವ ಅನ್ಯ ಚೌಕಟ್ಟುಗಳನ್ನು ಕಳೆದ 5 ದಶಕಗಳಲ್ಲಿ ಮತ್ತೆ ಮತ್ತೆ ಬಳಸಿಕೊಳ್ಳಲಾಗಿದೆ. ಈ ಗಡಿಗೆರೆಗಳು ಭೌಗೋಳಿಕ ಚೌಕಟ್ಟನ್ನು ಒಂದೆಡೆಗೆ ರೂಪಿಸುತ್ತಿದ್ದರೆ ಇವುಗಳನ್ನು ಛೇದಿಸುವ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಸಂಗತಿಗಳು ಹಲವಿವೆ. ಉದಾಹರಣೆಗೆ ನದಿಗಳು. ನದಿಗಳು ರಾಜ್ಯ ಗಡಿಗೆರೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದ ನೈಸರ್ಗಿಕ ಸಂಗತಿಗಳು. ಅವು ಸಾವಿರಾರು ವರ್ಷಗಳಿಂದ ತಮ್ಮ ಪಾತ್ರವನ್ನು ತಾವು ರೂಪಿಸಿಕೊಂಡಿವೆ. ಅವು ಸಂಪನ್ಮೂಲಗಳು ಎಂಬ ಕಾರಣದಿಂದ ಈ ಸ್ವ ಅನ್ಯ ಪರಿಕಲ್ಪನೆಯಲ್ಲಿ ಸಂಘರ್ಷದ ಬಿಂದುಗಳಾಗುತ್ತವೆ. ಹೀಗೆಯೇ ಮಾನವ ನಿರ್ಮಿತ ಛೇದಕಗಳು ಹಲವಿವೆ. ಉದಾಹರಣೆಗೆ ರಸ್ತೆಗಳು ಮತ್ತು ರೈಲು ಮಾರ್ಗಗಳು. ಕರ್ನಾಟಕವನ್ನು ಭಾಷಿಕ ನೆಲೆಯಲ್ಲಿ ರೂಪಿಸಿ ಅದಕ್ಕೊಂದು ಗಡಿಗೆರೆಯನ್ನು ಕೊರೆದರೂ ಅನಂತರದ ಪ್ರಗತಿಯ ನೆಲೆಗಳು ಬೇರೊಂದು ರೀತಿಯ ಸಂಪರ್ಕ ಜಾಲವನ್ನು ನಿರ್ಮಿಸಿವೆ. ಬೀದರ್ ಜಿಲ್ಲೆಯ ವ್ಯಕ್ತಿಗೆ ಬೆಂಗಳೂರು 18-20 ಗಂಟೆಗಳಷ್ಟು ಪ್ರಯಾಣದ ದೂರದಲ್ಲಿದ್ದರೆ ಹೈದರಾಬಾದ್ 3 ಗಂಟೆಗಳ ಪ್ರಯಾಣದ ಅಂತರದಲ್ಲಿದೆ. ಅರ್ಥವಿಷ್ಟೆ, ಜನರ ಬದುಕಿನ ವಿನ್ಯಾಸಗಳು ನಾವು ಗುರುತಾಗಿ ಕೊಡುವ ಗಡಿಗೆರೆಗಳನ್ನು ನಂಬಿಕೂರುವುದಿಲ್ಲ. ತನ್ನದೇ ಆದ ವಿಧಾನದಲ್ಲಿ ಅವರ ಬದುಕು ವಿನ್ಯಾಸಗಳನ್ನು ರೂಪಿಸಿಕೊಳ್ಳುತ್ತದೆ. ಹೀಗೆ ಸ್ವ ಅನ್ಯ ಪರಿಕಲ್ಪನೆ ಕರಗಿ ಹೋಗುತ್ತದೆ ಎನ್ನುವ ಆತಂಕದಿಂದಲೇ ಮತ್ತೆ ಮತ್ತೆ ಈ ಗುರುತುಗಳನ್ನು ಮರುಸ್ಥಾಪಿಸುವ ಕೆಲಸವನ್ನು ಮಾಡಲಾಗುತ್ತದೆ. ಹೊಸ ತಂತ್ರಜ್ಞಾನ ಈಗ ಭೌಗೋಳಿಕ ಗಡಿಗೆರೆಗಳನ್ನು ಮತ್ತಷ್ಟು ಹುಸಿಗೊಳಿಸಿತ್ತು. ಜಾಗತೀಕರಣದ ಮೂಲ ಉದ್ದೇಶವೇ ಗಡಿಗಳಿಲ್ಲದ ಲೋಕಕಲ್ಪನೆ. ಅವುಗಳ ಸಂಪರ್ಕ ವಿಧಾನವೇ ನೆಲವನ್ನು ಬಿಟ್ಟಿರುತ್ತದೆ ಎಂಬ ಅಂಶವೇ ಒಂದು ಪ್ರತೀಕವೆಂದು ತೋರುತ್ತದೆ. ನಾವು ನೆಲದಲ್ಲಿ ಗೋಡೆಗಳನ್ನು ಕಟ್ಟುತ್ತಿದ್ದರೆ ಇಡೀ ಆಕಾಶವೇ ರಂಧ್ರಮಯವಾಗಿ ಆ ರಂಧ್ರಗಳ ಮೂಲಕ ಹೊರಜಗತ್ತು ಒಳಕ್ಕೆ, ಒಳಜಗತ್ತು ಹೊರಕ್ಕೆ ಚಲಿಸತೊಡಗುತ್ತದೆ. ಈ ಪ್ರಕ್ರಿಯೆಗೆ ಕರ್ನಾಟಕವು ಹೊರತಾಗಿಲ್ಲ. ಕಳೆದ 1.5 ದಶಕದ ನಮ್ಮ ಆರ್ಥಿಕ ಪ್ರಗತಿಯನ್ನು ಗಮನಿಸಿದರೆ ಈ ಅಂಶ ಸ್ಪಷ್ಟವಾಗುತ್ತದೆ. ದುಡಿಯುವವರು ಈ ರಾಜ್ಯದ
ಚೌಕಟ್ಟಿನಲ್ಲಿ ಇದ್ದರೂ ಸಂಪರ್ಕ ಮಾತ್ರ ಜಾಗತಿಕವಾಗಿರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಕನ್ನಡದ ಮಣ್ಣು, ಕನ್ನಡದ ಗಾಳಿ, ಕನ್ನಡದ ನೀರು ಎಂಬ ಪರಿಕಲ್ಪನೆಗಳೇ ಭಾವುಕವಾಗಿ ಬಿಡುತ್ತವೆ ಮತ್ತು ಅಷ್ಟೇ ನಿರರ್ಥಕವಾಗುತ್ತವೆ. ಈ ಸಂದರ್ಭದಲ್ಲಿಯೇ ಕುವೆಂಪು ಅವರು ಕಲ್ಪಿಸಿದ ರಾಜ್ಯ ಕಲ್ಪನೆಯ ಚರ್ಚೆ ಅಗತ್ಯ. ಒಂದು ನಿರ್ದಿಷ್ಟ ಚಾರಿತ್ರಿಕ ಪ್ರಸಂಗವೊಂದರಲ್ಲಿ ಅವರು ಬರೆದ ಗೀತೆಯೊಂದು ಇಡೀ ಕರ್ನಾಟಕವನ್ನು ಕಾಲದೇಶಾತೀತವಾಗಿ ಕಲ್ಪಿಸಿಕೊಳ್ಳುತ್ತದೆ. ಅಲ್ಲಿಯ ಯಾವ ಮುಂದಾಳುಗಳು ಈ ಕಾಲದವರಲ್ಲ, ಯಾವುದೋ ಗತದ ರಾಜರು, ಕವಿಗಳು, ಕಲಿಗಳು. ಅಖಂಡ ಕರ್ನಾಟಕವೆಂದು ಕುವೆಂಪು ಕರೆಯುವಾಗ ಅವರು ಈ ಕಾಲದ ಭೌಗೋಳಿಕ ಕರ್ನಾಟಕವನ್ನು ಕಲ್ಪಿಸುವುದಿಲ್ಲ. ಕಾಲಗತಿಯಲ್ಲಿ ಛಿದ್ರಗೊಳ್ಳದೆ ಅವಿರತವಾಗಿ ಮುಂದುವರಿಯುತ್ತಿರುವ ಕರ್ನಾಟಕವನ್ನು ಕಲ್ಪಿಸುತ್ತಾರೆ. ಹಾಗಾಗಿ ಕಾಲದೇಶ ಬದ್ಧವಾದ ಅವರ ಮಾತಿನಲ್ಲೇ ಹೇಳುವುದಾದರೆ, ಇಂದು ಬಂದು ನಾಳೆ ಹೋಹ ಮಂತ್ರಿಮಂಡಲಗಳು ನಗಣ್ಯ. ಎಲ್ಲ ಕಾಲಕ್ಕೂ ಸಲ್ಲುವ ಒಂದು ಕರ್ನಾಟಕವನ್ನು ಅವರು ಮಂಡಿಸುತ್ತಾರೆ. ಕುವೆಂಪು ಅವರೇ ಮತ್ತೊಂದು ಭಾವಗೀತೆಯಲ್ಲಿ ಕರ್ನಾಟಕವನ್ನು ಭೌಗೋಳಿಕ ಗಡಿಗೆರೆಗಳನ್ನು ಮೀರಿದಂತೆ ರೂಪಿಸಿದ್ದಾರೆ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಏರುವ ಮಲೆ ಸಹ್ಯಾದ್ರಿ, ನೀ ಕುಡಿಯುವ ನೀರ್ ಕಾವೇರಿ ಎಂಬೆಲ್ಲ ವರ್ಣನೆಗಳಿರುವ ಈ ಕವಿತೆ ಸ್ಪಷ್ಟವಾಗಿ ಕರ್ನಾಟಕದ ಕಾಲದೇಶಬದ್ಧ ಗಡಿಯನ್ನು ನಿರಾಕರಿಸುತ್ತದೆ. ಏಕೆಂದರೆ ಸಹ್ಯಾದ್ರಿ ಕರ್ನಾಟಕದ ಗಡಿಯೊಳಗಿರುವ ವಾಸ್ತವವಾದರೂ ಜಗತ್ತಿನ ಯಾವ ಬೆಟ್ಟವನ್ನಾದರೂ ಸಹ್ಯಾದ್ರಿ ಎಂದು ಪರಿಗಣಿಸಲು ಸೂಚಿಸುತ್ತಾರೆ. ಈ ಭೌಗೋಳಿಕ ಕರ್ನಾಟಕ ಮತ್ತು ಮಾನಸಿಕ ಕರ್ನಾಟಕಗಳನ್ನು ಮುಖಾಮುಖಿಯಾಗಿ ಮಾಡುವ ವಿಧಾನ ಸೂಕ್ಷ್ಮ ಗ್ರಹಿಕೆಗೆ ಹಲವು ಸಾಧ್ಯತೆಗಳನ್ನು ಮುಂದಿಡುತ್ತವೆ. ಮುಖ್ಯವಾಗಿ ನಾವು ಕಲ್ಪಿಸಿಕೊಳ್ಳುವ, ರೂಢಿಸಿಕೊಳ್ಳುವ ಗುರುತುಗಳು ಹೇಗಿರಬೇಕು ಎನ್ನುವುದನ್ನು ಇಲ್ಲಿ ಸೂಚಿಸಲಾಗಿದೆ. ಸಾಮಾನ್ಯವಾಗಿ ಇಂತಹ ಗುರುತುಗಳು ಸಮುದಾಯದ ಜನರನ್ನು ನಿಷ್ಕ್ರಿಯ ನೆಲೆಯಲ್ಲಿ ಪರಿಭಾವಿಸುತ್ತವೆ. ಅಂದರೆ ಗುರುತುಗಳು ಇವೆ, ನೀವು ಅದನ್ನು ಒಪ್ಪಿಕೊಳ್ಳಿ ಎಂಬ ನಿಲುವು ಮುಖ್ಯವಾಗುತ್ತವೆ. ಆದರೆ ನಾವೀಗ ಚರ್ಚಿಸಿದ ಕುವೆಂಪು ಮುಂದಿಟ್ಟ ಗುರುತು ಜನರನ್ನು ಕ್ರಿಯಾತ್ಮಕ ನೆಲೆಯಲ್ಲಿ ಪರಿಭಾವಿಸುತ್ತದೆ. ಏಕೆಂದರೆ ಅವರ ಮೇಲೆ ಏನನ್ನೂ ಒತ್ತಾಯದಿಂದ ಹೇರಿರುವುದಿಲ್ಲ, ಬದಲಿಗೆ ಅವರು ಕ್ರಿಯಾಶೀಲರಾಗಿ ಅದನ್ನು ಪರಿಭಾವಿಸಲು ಸಿದ್ಧರಿರಬೇಕು. ಅವರ ಜಾಗೃತ ನೆಲೆ ಅಲ್ಲಿ ಭಾಗಿಯಾಗುವುದು ಅತ್ಯಗತ್ಯ.